ನಮಸ್ಕಾರ ಎಲ್ಲರಿಗೂ. ಇವತ್ತ್ರಿ ಬಾಯಲ್ಲಿ ನೀರೂರಿಸುವಂತಹ ಬಹಳ ಮಸ್ತ್ ಆಗಿರುವಂತಹ ಮಾವಿನಕಾಯಿ ಚಿತ್ರಾನ್ನ ರೆಸಿಪಿ ತೋರ್ಸಾರದಿವಿ ರೀ. ಅಗದಿ ಸರಳ ಐತಿ ರೀ, ಆದ್ರೆ ಅಗದಿ ಬೊಂಬಾಟ್ ಇರ್ತೈತಿ ರೀ ಈ ಒಂದು ರೆಸಿಪಿ. ಈ ಒಂದು ರೈಸ್ ನೀವು ತಿಂದ ಮೇಲ್ತ ಮತ್ತೆ ಬೇಕನ್ನಿಸ್ತೈತಿ, ಅಷ್ಟು ಚಲೋ ಆಗಿರುವಂತಹ ಮಾವಿನಕಾಯಿ ಚಿತ್ರಾನ್ನ ಇವತ್ತಿನ ವಿಡಿಯೋದಾಗ ನೋಡ್ರಿ. ಅದಕ್ಕಿಂತ ಮೊದಲು ನೀವೇನ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಫೇಸ್ಬುಕ್ದಾಗ ಫಾಲೋ ಮಾಡಿಲ್ಲ ಅಂತಂದ್ರೆ ಫಾಲೋನು ಮಾಡಿವಿ. ಮೊದಲಿಗೆ ನಾವಿಲ್ಲಿ ಅನ್ನ ಮಾಡ್ಕೊಳ್ಬೇಕ್ರಿ. ಅನ್ನ ನೀವು ಈಗ ರೆಡಿನೂ ಮಾಡ್ಕೋಬೋದು, ಇಲ್ಲ ಅಂತಂದ್ರೆ ಮೊದಲೇ ಇದ್ರೆ ಅದನ್ನು ತಗೋಬೋದು. ನಾವಿಲ್ಲಿ ಒಂದು 2 ಕಪ್ ಅಕ್ಕಿಲೇ ಅನ್ನ ಮಾಡ್ಕೊಳತ್ತಿದ್ದೀವಿ. 2 ಕಪ್ ಅಕ್ಕಿನ ಒಂದು 2 ಸಲ ಚೆಂದ ಹಿಂಗೆ ತೊಳೆದಾದ್ಮೇಲೆ ತ ಅದಕ್ಕೊಂದು 3 ಕಪ್ ನಾವಿಲ್ಲಿ ನೀರು ಹಾಕಕತ್ತೀವಿ ರೀ. ನೀರು ಹಾಕಿ ಅದಾದ್ಮೇಲೆ ತ ನೆಕ್ಸ್ಟ್ ಅದಕ್ಕೆ ಆ ಅಕ್ಕಿಗೆ ಸ್ವಲ್ಪ ಉಪ್ಪನ್ನು ಹಾಕಕತ್ತೀವಿ. ನೀವು ಎಷ್ಟು ಬೇಕಾದ ಮಾಡ್ಕೋಬೋದು ರೀ, ಅಂದ್ರೆ ನೀವು ಜಾಸ್ತಿ ಮಾಡೋದ್ರೆ ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡೋದ್ರೆ ಕಡಿಮೆ ಮಾಡ್ಕೋಬೋದು, ಡಿಪೆಂಡ್ ಆಗ್ತೈತೆ ಅಷ್ಟೇ. ನೆಕ್ಸ್ಟ್ ಅದನ್ನ ವಿಜಿಲ್ ಹೊಡ್ಯಾಕ ಇಟ್ಬಿಟ್ಟೆ, ಒಂದು 3 ವಿಜಿಲ್ ಹೊಡಿಲಿ ಯಾಕಡೆ. ನೆಕ್ಸ್ಟ್ ನೀವು ನೋಡ್ಬೋದು ರೀ, ಇಲ್ಲಿ ಮಾವಿನಕಾಯಿ ಅದಾವ. ಮಾವಿನಕಾಯಿ ಚಂದಂಗಿ ಆದ್ರೆ ಭಾಳ ಹುಳಿ ಇಲ್ರಿ ನೋಡಿ, ಚಲೋ ಅಂತ ಮಾವಿನಕಾಯಿ ಅದಾವು. ನಡಬರ್ಕಿಂತ ಅದ್ರ ಗೊಟ್ಟ ನೀವೇನಂತೀರಿ ನೋಡ್ರಿ, ಅದಕ್ಕೆ ಬೀಜ ಇರ್ತದಲ್ಲ ಅದನ್ನು ತೆಗಿಬೇಕಾಗೈತ್ರಿ. ನಾವಿಲ್ಲಿ ಟೋಟಲ್ 1.5 ಅಂದ್ರೆ 2 ಮಾವಿನಕಾಯಿ ಇದ್ರಿ, ಅದ್ರಾಗ 1.5 ಅಷ್ಟು ತೊಗೊಳತ್ತೀವಿ. ಭಾಳ ಹುಳಿ ಇತ್ತಂದ್ರೆ 1 ತೊಗೊರಿ ಸಾಕು. ಅದಾದ್ಮೇಲೆ ತ ಆ ಮಾವಿನಕಾಯಿ ಏನೈತಿರಲ್ಲ ಅದನ್ನು ನಾವು ತುರ್ಕೊಂಡು ಹಿಂಗೆ ತೊಗೊಳತ್ತೀವಿ. ಒಬ್ಬೊಬ್ರು ಏನು ಮಾಡ್ತಾರೆ, ಮ್ಯಾಗಿಂದ ಏನು ಇರ್ತೈತಿರಲ್ಲ ಅದನ್ನ ತೆಗಿತಾರು, ಇಲ್ಲ ಅಂತಂದ್ರೆ ನೀವು ಹಂಗನು ಹಾಕ್ಬೋದು. ನೆಕ್ಸ್ಟ್ ಇಲ್ಲಿ ಅಣ್ಣ ನೋಡ್ಬೋದು ರೀ, ಅಣ್ಣ ರೆಡಿ ಇದೆ. ಈಗ ಆ ಮಾಡಿದ ಅನ್ನದಾಗ ನೀವು ಎಷ್ಟು ಚಿತ್ರಾನ್ನ ಮಾಡ್ಕೋತಿರಲ್ಲ ಅಷ್ಟು ಒಂದು ಪ್ಲೇಟ್ನಾಗ ತೆಗೆದ ಇಟ್ಕೊಳ್ರಿ. ನೆಕ್ಸ್ಟ್ ಒಂದು ಬಾಣಲೆ ಅಥವಾ ಒಂದು ಕಡಾಯದಾಗ ರೀ ಎಣ್ಣೆಕಾಯಿ ಹಾಕಿ ಇಡ್ರಿ. ಎಣ್ಣೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆಕಾಯಿ ಹಾಕಿಡ್ರಿ, ಅಷ್ಟು ಬೇಕಾಗ್ತೈತಿ ಇದಕ್ಕೆ. ಅದಾದ್ಮೇಲೆ ತ ಆ ಎಣ್ಣೆಗ ಶೇಂಗಾ ಹಾಕೋಣ, ಒಂದು 2 ಟೇಬಲ್ ಸ್ಪೂನ್ ಶೇಂಗಾ ಹತ್ತುಕೊಳ್ಳಿ. ಸ್ವಲ್ಪ ಜಾಸ್ತಿ ಇತ್ತಂದ್ರೆ ಈ ಚಿತ್ರಾನ್ನ ಎಲ್ಲದಕ್ಕಿಂತ ಭಾಳ ಮಸ್ತ್ ಅನಿಸ್ತೈತಿ ರೀ. ಅದಕ್ಕೆ ಶೇಂಗಾ ಸ್ವಲ್ಪ ಜಾಸ್ತಿ ಹಾಕೊಂಡ ಎಣ್ಣೆಗ ಕರ್ದ ನೀವೇನು ಮಾಡ್ರಿ ಅಂತಂದ್ರೆ ತಕ್ಕೊಂದ ಇಟ್ಕೊಂಡ್ಬಿಡ್ರಿ. ಈಗ ಅದೇ ಎಣ್ಣೆಗ ಸಾಸಿವೆ ಜೀರಿಗೆನೂ ಹಾಕೋದಿತ್ತು ರೀ, ಆದ್ರೆ ನಾವು ಅದನ್ನು ಆಮೇಲೆ ಹಾಕ್ತೀವಿ ಅಷ್ಟೆ. ಮೊದಲಿಗೆ ನಾವಿಲ್ಲಿ 1 ಟೀಸ್ಪೂನ್ ಕಡಲೆಬೇಳೆ, ಹಂಗೆ ಒಂದು 2 ಟೀಸ್ಪೂನ್ ನಾವಿಲ್ಲಿ ಉದ್ದಿನ ಬೇಳೆನ ಹಾಕಿ ಅವನ್ನ ಕಟುಂಬ ಕುಟುಂಬ ಅನ್ನೋ ಹಂಗೆ ಚಂದಂಗಿ ಎಣ್ಣೆಗ ಕರ್ಕೊಂಡ್ಬಿಡ್ತೀವಿ ರೀ. ಅದಾದ್ಮೇಲೆ ತ ಒಂದು 2-3 ಹಸಿಮೆಣಸಿನ್ಕಾಯಿ ನೋಡಿ ಖಾರ ಕಡಿಮೆ ಇರೋ ನೋಡ್ಕೊಂಡು ಅವನು ಸಣ್ಣಂಗೆ ಕಟ್ ಮಾಡಿ ಇದೇ ಎಣ್ಣೆಗನ್ನ ಹಾಕ್ರಿ. ಹಾಕಿ ಚಂದಂಗೆ ಅವನು ಫ್ರೈ ಮಾಡಿರಿ. ಅದ್ರ ಜೊತೆನ ಒಂದು 2-3 ಒಣಾವು ಕೆಂಪು ಮೆಣಸಿನ್ಕಾಯಿನ ತಗೋರಿ, ಯಾಕಂತಂದ್ರೆ ಇದು ಭಾಳ ಮಸ್ತ್ ಫ್ಲೇವರ್ ತಂದು ಕೊಡ್ತೈತೆ ರೀ. ಅದಕ್ಕೆ ಒಣಾವು ಕೆಂಪು ಮೆಣಸಿನ್ಕಾಯಿ ಆದ್ಮೇಲೆ ತ ನಾವಿಲ್ಲಿ ಸ್ವಲ್ಪ ಕರಿಬೇವು, ಕರಿಬೇವು ಫ್ರೆಶ್ ಕರಿಬೇವು ಇತ್ತಂತಿಗೋರಿ ಸ್ವಲ್ಪ ಜಾಸ್ತಿ ಹಾಕ್ರಿ. ಕರಿಬೇವ ಶೇಂಗಾ ಇವೆಲ್ಲ ಎಷ್ಟು ಚಿತ್ರಾನ್ನಕ್ಕೆ ಸ್ವಲ್ಪ ಜಾಸ್ತಿ ಬೀಳ್ತಾವ್ರಲ್ಲ ಅಷ್ಟು ಈ ಮಾವಿನಕಾಯಿ ಚಿತ್ರಾನ್ನ ಮಸ್ತ್ ಅನಿಸ್ತೈತೆ ರೀ ನಿಮಗೆ. ನೆಕ್ಸ್ಟ್ ಇಲ್ಲಿ ನಾವು ಶುಂಠಿ ತುರಿದು ಹಾಕಕತ್ತೀವಿ ರೀ ನೋಡಿ, ನೀವು ಬೇಕಂದ್ರೆ ಕಟ್ ಮಾಡಿ ಹಾಕ್ತಂದ್ರೆ ಹಂಗೂ ಹಾಕ್ಬೋದು ರೀ. ತುರಿದು ಹಾಕ್ರಿ, ಭಾಳ ಮಸ್ತ್ ಅನಿಸ್ತೈತಿ. ಅದನ್ನು ಚಂದಂಗಿ ನೀವಿಲ್ಲಿ ಫ್ರೈ ಮಾಡಬೇಕಾಕೈತಿ ರೀ. ಗೊತ್ತಾತಿರಲ್ಲ, ಇನ್ನು ಅದರಾಗ ಸ್ವಲ್ಪ ಜಾಗ ಮಾಡ್ಕೊಂಡ ಈಗ ನಾವು ಏನಾಕತ್ತೀವಿ ರೀ, ಸಾಸಿವೆ ಮತ್ತು ಜೀರಿಗೆ ಮೊದಲು ಹಾಕ್ಬೋದಿತ್ತು, ಆದ್ರೆ ಅಲ್ಲಿ ನಾವು ಬೇಳೆ ಹಾಕತ್ತಿರ್ತೀವ್ರಲ್ಲ ಆ ಫ್ಲೇವರ್ ಮಿಕ್ಸ್ ಆಗಬಾರ್ದು ಅಂತೇಳಿ ಸ್ವಲ್ಪ ಆಮೇಲೆ ಹಾಕೋಣ ಅಷ್ಟೆ. ನೆಕ್ಸ್ಟ್ ಅದಾದ್ಮೇಲೆ ರೀ ಅದನ್ನು ಎಲ್ಲ ಕೂಡಿಸ್ಕೊಂಡು ಚಂದಂಗಿ ಅವು ಚಟಪಟ ಅನ್ನಕ್ಕೆ ಚಾಲೂ ಮಾಡ್ತಾರಲ್ಲ ಅವಾಗ ಮಿಕ್ಸ್ ಮಾಡಿಬಿಡಿ. ಆಮೇಲೆ ತ ಒಬ್ಬೊಬ್ರು ಇದ್ರಾಗ ಬೆಳ್ಳುಳ್ಳಿನ ಹಾಕ್ತಾರೆ, ಉಳ್ಳಾಗಡ್ಡಿನೂ ಹಾಕ್ತಾರೆ, ಬಟ್ ನಾವು ಇಲ್ಲಿ ಹಾಕ್ಲಾರ್ದ ಮಾಡತ್ತಿದ್ದೀವಿ ಅಷ್ಟೇ ರೀ. ನೆಕ್ಸ್ಟ್ ನೋಡ್ಬೋದು ನಿಮಗೆ ನಾವೇನು ತುರಿದಿಟ್ಟಿದ್ದೀವ್ರಲ್ಲ ಈ ಮಾವಿನಕಾಯಿ, ಆ ಮಾವಿನಕಾಯಿಯನ್ನು ತಂದ ಮಾವಿನಕಾಯಿ ತುರಿನ ತಂದು ಇಲ್ಲಿ ಹಾಕಿ ಕಂಪ್ಲೀಟಾಗಿ ಒಮ್ಮೆ ಮಿಕ್ಸ್ ಮಾಡಬೇಕಾಕೈತಿ. ನೀವು ಸ್ವಲ್ಪ ಸಮಾಧಾನಲೇ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಇಟ್ಕೊಂಡ ಚಂದಂಗಿ ನೀವು ತಿರ್ಬೇಡ. ಗೊತ್ತಾತಿರಲ್ಲ, ಅದಾದ್ಮೇಲೆ ತ ಅರಿಶಿನ ಪುಡಿಯನ್ನು ಹಾಕ್ರಿ. ಅರಿಶಿನ ಪುಡಿ ಭಾಳ ಹಾಕಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹಾಕ್ರಿ. ಹಾಕಿದ್ಮೇಲೆ ತ ಅದನ್ನು ಚಂದಂಗಿ ಒಮ್ಮೆ ಮಿಕ್ಸ್ ಮಾಡಿ. ಗೊತ್ತಾತಿರಲ್ಲ, ಇಷ್ಟು ಚಲೋ ತಂಗಿ ಅದು ಬರಬ್ಬರಿಯಾಗಿ ಮಿಕ್ಸ್ ಆಯಿತು ಅಂತಂದ್ರೆ ಈ ಮಾವಿನಕಾಯಿ ತುರಿ ಏನು ಹಾಕಿದಿರಲೇ ಇದ್ರದ್ದು ಫ್ಲೇವರ್ ನಿಮಗೆ ಅದು ತಿನ್ನುವಾಗ ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತೈತ್ರಿ ನೋಡ್ರಿ. ಬೇಕಂತಂದ್ರೆ ಮುಂದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ, ಯಾಕಂತಂದ್ರೆ ಅನ್ನದಾಗ ಬೇರೆ ಉಪ್ಪು ಹಾಕಿರ್ತೇವಲ್ರಿ, ಅದಕ್ಕೆ ಇಲ್ಲಿ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕಬೇಕು, ಭಾಳ ಹಾಕಂಗಿಲ್ರಿ ಒಮ್ಮೆ. ಗೊತ್ತಾತಿರಲೇ, ಆಮೇಲೆ ನೆಕ್ಸ್ಟ್ ಈಗ ಅನ್ನ ಮಾಡಿ ಇಟ್ಟಿದ್ದೀವಿ ರೀ ನಾವು. ನಾವು ಆ ಪೂರ್ತಿ ಎಲ್ಲ ತೊಗೊಂಡಿದ್ವಿ, ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀವಿ, ಅಂದ್ರೆ ಎಷ್ಟು ಚಿತ್ರಾನ್ನ ಮಾಡಿರ್ತಿರಲಿಲ್ಲ ಅಷ್ಟು ಅನ್ನ ತಕ್ಕೊಂಡ ಹಿಂಗೆ ಅನ್ನ ಸ್ವಲ್ಪ ಬಿಡಿ ಬಿಡಿಯಾಗಿತ್ತು ಅಂತಂದ್ರೆ ಚಿತ್ರಾನ್ನ ಭಾಳ ಮಸ್ತ್ ಅನಿಸ್ತೈತೆ ರೀ. ಅದಕ್ಕೆ ಅನ್ನ ಹಾಕಿದ ಮೇಲೆ ತ ಅದನ್ನು ಸಮಾಧಾನಲೇ ನೀವು ಮಿಕ್ಸ್ ಮಾಡಿ ಚಂದಂಗಿ ಆ ಮಾವಿನಕಾಯಿ ತುರಿ ಹಂಗೆ ಉಳಿದಿದ್ದು ಏನೇನು ಹಾಕಿದಿವ್ರಲ್ಲ ಅವು ಎಲ್ಲ ಕಡೆ ಬಿಡಿ ಬಿಡಿಯಾಗಿ ಆಗಬೇಕು, ಮತ್ತು ಎಲ್ಲ ಅಗಳಿಗೂ ಅದು ಕೂಡ್ಕೋಬೇಕು. ಅಂದಾಗಣ ನಿಮಗೆ ಮಾವಿನಕಾಯಿ ಚಿತ್ರಾನ್ನದ ಫ್ಲೇವರ ಭಾಳ ಮಸ್ತಾಗಿ ನೀವು ಅದನ್ನು ಟೇಸ್ಟ್ ಮಾಡುವಾಗ ಬರ್ತೈತಿ. ಗೊತ್ತಾತಿರಲ್ಲ, ಇಷ್ಟೆಲ್ಲ ಮಿಕ್ಸ್ ಮಾಡಿದ್ಮೇಲೆ ತ ಲಾಸ್ಟಿಗೆ ನಾವು ಏನು ಶೇಂಗಾ ಕರ್ದಿಟ್ಟಿದ್ದೀವಿ ನೋಡ್ರಿ ಫಸ್ಟ್,
ಆ ಶೇಂಗಾ ತಂದಾಕ್ರಿ. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಂದ ಅಂದ್ರೆ ಕಟ್ ಮಾಡಿ ಇದ್ರಾಗ ಹಾಕ್ರಿ. ಹಾಕಿದ ಮೇಲೆ ತ ಮತ್ತೊಮ್ಮೆ ಅದನ್ನು ಕಂಪ್ಲೀಟ್ ಮಿಕ್ಸ್ ಕೊಡ್ರಿ, ಒಂದು ಬರಬ್ಬರಿಯಾಗಿ ಒಂದು ಮಿಕ್ಸ್ ಕೊಟ್ಟ್ರಿ ಅಂತಂದ್ರೆ ಇದು ಸಿಂಪಲ್ಲಾಗಿನ ಹೌದ್ರಿ. ನೋಡ್ಬೋದು ನೀವು ನಾರ್ಮಲ್ ಚಿತ್ರಾನ್ನಕ್ಕೆ ಈ ಚಿತ್ರಾನ್ನಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇರ್ತೈತ್ರಿ. ಟೇಸ್ಟ್ ಜಾಗ ಅಜಗಜಾಂತರ ಇರ್ತೈತಿ. ಯಾಕಂತಂದ್ರೆ ಮಾವಿನಕಾಯಿ ಒಂದು ಬೇರೆನ ಟೇಸ್ಟ್ ಕೊಟ್ಟಿರ್ತೈತಿ, ಒಂದು ಬೇರೆ ಲೆವೆಲ್ ಅಂತ ಹೇಳ್ಬೋದು. ಗೊತ್ತಾತಿರಲೇ, ಇಷ್ಟು ಮಾಡಿರಿ, ಸರ್ವ್ ಮಾಡಿರಿ, ಭಾಳ ಮಸ್ತಾಗಿ ಇದನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಹೌದಿಲ್ರಿ? ಹಾಗಾದ್ರೆ ಈ ರೆಸಿಪಿ ನಿಮಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಚಿಕ್ಕ ಕೂಡಲೇ ತಪ್ಪಲಾರ್ದ, ಅದು ಈ ವಿಡಿಯೋ ನೋಡಿದ ಮೇಲೆ ಮತ್ತೆ ಎಲ್ಲರಿ ಕಣ್ಣಿಗೆ ಕಂಡು ಅಂತಂದ್ರೆ ತಪ್ಪಲಾರ್ದ ತೊಗೊಂಡು ಬರ್ರಿ. ಮಾವಿನಕಾಯಿ ಚಿತ್ರಾನ್ನ ಮಾಡಿ ಮನೆ ಮಂದಿಗೆಲ್ಲ ಪ್ರೀತಿಯಿಂದ ಮಾಡಿಕೊಡ್ರಿ, ಎಲ್ಲರೂ ಅಷ್ಟೇ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ವಾಟ್ಸಪ್ದಾಗ ಈ ವಿಡಿಯೋ ಶೇರ್ ಮಾಡಿರಿ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ತ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ರೆಕಮೆಂಡ್ ಮಾಡಿರಿ ಅಂತ ಹೇಳ್ತಾ, ಮಾವಿನಕಾಯಲ್ಲಿ ನಮ್ಮ ಚಾನಲ್ದಾಗ ಇನ್ನೂ ಬೇರೆ ಬೇರೆ ರೆಸಿಪಿಗಳಿದಾವೆ. ಉಪ್ಪಿನಕಾಯಿ ಆಗಿರ್ಬೋದು ರೀ, ಉಳುಂಬ ಆಗಿರ್ಬೋದು ರೀ, ಇನ್ನಿತರ ರೆಸಿಪಿ ಇದಾವೆ. ಅವು ಯಾವು ನೋಡಿಲ್ಲ ಅಂತಂದ್ರೆ ನೋಡಿಕೊಂಡು ಬರ್ರಿ ಅಂತ ಹೇಳ್ತಾ ಮತ್ತೊಂದು ಮಸ್ತಾಗಿರುವಂಥ ರೆಸಿಪಿ ಜೊತೆ ಸಿಗ್ತೀವಿ. ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತವು ಸುಖಿರುವ. ಧನ್ಯವಾದಗಳು, ನಮಸ್ಕಾರ.